ಇವತ್ತಿನ ವಿಡಿಯೋದಲ್ಲಿ ನಾವು ಈಜಿಪ್ಟಿಯನ್ನರ ಸಾಹಿತ್ಯ ಮತ್ತು ಕಲಿಕೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನ ಅಭಿವೃದ್ಧಿಪಡಿಸಿದ್ದರು. ಇದು ಅತ್ಯಂತ ಆರಂಭದ ಬರವಣಿಗೆಯ ಪ್ರಕಾರಗಳಲ್ಲೊಂದು. ಇವರು ಪೆಪಿರಸ್ ತೊಗಟೆಯನ್ನ ಬರವಣಿಗೆಗೆ ಬಳಸ್ತಾ ಇದ್ರು. ಈಜಿಪ್ಟಿಯನ್ನರ ಬರವಣಿಗೆಯನ್ನ ಹೈರೋಗ್ಲಿಫ್ ಎಂದು ಕರೆಯಲಾಗ್ತಾ ಇತ್ತು. ಗ್ಲಿಫ್ ಎಂದರೆ ಚಿಹ್ನೆ ಎಂದರ್ಥ. ಹೈರೋಗ್ಲಿಫ್ ನೂರಾರು ಚಿಹ್ನೆಗಳನ್ನ ಒಳಗೊಂಡಿತ್ತು. ಅದರಲ್ಲಿ ಕೆಲವು ಚಿಹ್ನೆಗಳು ಪೂರ್ಣ ಶಬ್ದಗಳಾಗಿವೆ, ಇನ್ನುಳಿದವು ಧ್ವನಿಗಳನ್ನ ಪ್ರತಿನಿಧಿಸುತ್ತವೆ. ದ ಬುಕ್ ಆಫ್ ದಿ ಡೆಡ್, ಕಾಫಿನ್ ಟೆಕ್ಸ್, ದಿ ಸ್ಟೋರಿ ಆಫ್ ದಿ ಶಿಪ್ ರೆಕ್ಟ್ ಸೇಲರ್, ದಿ ಟೇಲ್ ಆಫ್ ಅನುಪು ಮತ್ತು ಬೀಟು ಮುಂತಾದ ಪುಸ್ತಕಗಳು ಇದರ ಬಗ್ಗೆ ದೊರಕಿವೆ. ಈಜಿಪ್ಟಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಪ್ರಾಚೀನ ಈಜಿಪ್ಟಿನ ಬಹಳಷ್ಟು ಪಂಡಿತರು ಪುರೋಹಿತ ವರ್ಗಕ್ಕೆ ಸೇರಿದವರಾಗಿದ್ದರು. ಬೃಹತ್ತಾದ ಪಿರಮಿಡ್ಡುಗಳ ನಿರ್ಮಾಣವು ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿ ಈಜಿಪ್ಟಿಯನ್ನರ ಪ್ರಕಾರ ಜ್ಞಾನವನ್ನ ಸಂದೇಹವಿಲ್ಲದಂತೆ ಸಿದ್ಧ ಮಾಡುತ್ತದೆ. ಅವರು ತ್ರಿಕೋನ, ಆಯತ, ಚೌಕ, ವೃತ್ತ ಮತ್ತು ಪಟ್ಟೋಣಗಳ ವಿಸ್ತೀರ್ಣವನ್ನ ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಈಜಿಪ್ಟಿಯನ್ನರಿಗೆ ಸಂಕಲನ, ವಿವಕಲನ ಮತ್ತು ಭಾಗಾಕಾರದ ಸ್ಪಷ್ಟ ಕಲ್ಪನೆ ಇತ್ತು ಅಂತ ಹೇಳಲಾಗುತ್ತೆ. ಆದರೆ ಅವರಿಗೆ ಗುಣಾಕಾರದ ತಿಳುವಳಿಕೆ ಇರಲಿಲ್ಲ. ಅವರು ದಶಮಾಂಶ ಅಭಿವೃದ್ಧಿಪಡಿಸುವುದರಲ್ಲಿ ಮೊದಲಿಗರಾಗಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರವು ಸ್ಪಷ್ಟವಾಗಿ ತಿಳಿದಿತ್ತು. ಇವರ ಪಂಚಾಂಗವು ಸೂರ್ಯನನ್ನ ಆಧರಿಸಿತ್ತು ಮತ್ತು ಅದನ್ನ ಸೌರ ಪಂಚಾಂಗ ಎನ್ನುತ್ತಾರೆ. ಅವರು 365 ದಿನಗಳ ಪಂಚಾಂಗವನ್ನ ಅಭಿವೃದ್ಧಿಪಡಿಸಿದ್ದರು. ಇದರಲ್ಲಿ ವರ್ಷ ಒಂದಕ್ಕೆ 12 ತಿಂಗಳು ಮತ್ತು ಪ್ರತಿ ತಿಂಗಳಲ್ಲಿ 30 ದಿನಗಳಿದ್ದವು. ಈಜಿಪ್ಟಿಯನ್ನರ ವರ್ಷವೊಂದನ್ನು 4 ತಿಂಗಳುಗಳ 3 ಕಾಲಗಳಾಗಿ ವಿಂಗಡಿಸಿದ್ದರು. ನೈಲ್ ನದಿಯ ಮಹಾಪೂರ್ವದ ಏರಿಕೆ ಮತ್ತು ಇಳಿಕೆ ಮೊದಲ ಕಾಲವಾಗಿತ್ತು. ಭೂ ಉಳುಮೆ ಮಾಡಿ ಬಿತ್ತಿ ಬೆಳೆಯುವುದು ಎರಡನೇ ಕಾಲವಾಗಿತ್ತು. ಸುಗ್ಗಿಯ ಸಮಯವು ಮೂರನೇ ಕಾಲವಾಗಿತ್ತು. 1500 ಸುಮಾರಿಗೆ ಇವರು ನೆರಳಿನ ಗಡಿಯಾರವನ್ನ ಕಂಡುಹಿಡಿದಿದ್ದರು. ಅಂತಹದೊಂದು ನೆರಳಿನ ಗಡಿಯಾರವನ್ನ ಬರ್ಲಿನ್ ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಪುರೋಹಿತರು ಜನರಿಗೆ ಶಿಕ್ಷಣ ನೀಡ್ತಾ ಇದ್ರು. ಮಗುವಿಗೆ 5 ವರ್ಷವಾದಾಗ ಗುರುವಿನ ಬಳಿ ಕಳಿಸ್ತಾ ಇದ್ರು ಮತ್ತು 12 ವರ್ಷಗಳ ಶಿಕ್ಷಣವನ್ನ ನೀಡ್ತಾ ಇದ್ರು. ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನ ನೀಡ್ತಾ ಇದ್ರು. ಒಟ್ಟಿನಲ್ಲಿ ಅಲ್ಲಿನ ಶಿಕ್ಷಣವು ಸರ್ಕಾರದ ನಿಯಂತ್ರಣದಲ್ಲಿತ್ತು. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.